ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದಾರಲ್ವಾ? ನಾನಂತೂ ಚೆನ್ನಾಗಿದೆ, ನೀವಂತೂ ಚೆನ್ನಾಗಿರಿ ಅಂದ್ಕೊಳ್ತೀನಿ. ನಾನಿವತ್ತು ಬೆಂಗಳೂರೊಂದು ವರ್ಕ್ಗೋಸ್ಕರ ಬಂದೆ. ನೋಡಿ, ಹೀಗಿದೆ ಬೆಂಗಳೂರು. ಮೇಲೆ ಮೆಟ್ರೋ ಟ್ರೈನ್ ಇದ್ದು ನೋಡಿ ಹೇಗಿದೆ. ನಿನ್ನೆ ರಾತ್ರಿ ಹೊರಟಿದ್ದೆ, ಇವತ್ತು ಭಾರಿ ಬೇಗ ಮುಟ್ಟಿದ್ದೆ ಮಾತ್ರ ನೋಡಿ. ಹಾಗೆ ಹೀಗೆ ಸಂಗಳೂರು ರಾಯಣ್ಣ ಸರ್ಕಲ್ ಬಂದೇ ಬಿಟ್ಟೆ ನೋಡಿ. ಸಂಗೊಳ್ಳಿ ರಾಯಣ್ಣಿಗೆ ಜೈ. ಹೀಗೆ ಹೋಗ್ತಾ 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 ಎಲ್ಲಿ ಇಳಿಸ್ತಾರಂತ ಗೊತ್ತಾಗೋದೇ ಇಲ್ಲ. ಅಯ್ಯೋ, ಎಂದೋದು ನಮ್ಮ ಹತ್ರ ರಿಕ್ಷಾದವರೆಲ್ಲ ಇಲ್ಲಿ ಬೆಂಗಳೂರಲ್ಲಿ. ನೀವು ಎಲ್ಲಾದರೂ ಬಂದರೆ ರಿಕ್ಷಾದವರು ಬಂದರೆ ಗುಂಪಾಗ್ತಾರೆ. ನೀವು ಎಲ್ಲಿ 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 ಹೋಗ್ತೀರಿ ಎಲ್ಲಿ ಹೋಗ್ತಾರೆ 100 ಸಾರಿ ಕೇಳ್ತಾರೆ. ನೀವು ಎಲ್ಲಿಗೆ ಹೋಗ್ತೀರ ಅಂತ ಹೇಳಬೇಡಿ, ನಾವೇ ಹೋಗ್ತೇವೆ ಅಂತ ಹೇಳಿ. ಯಾಕಂದರೆ ತಿರುಗಿ ತಿರುಗಿ ಲಾಸ್ಟಿಗೆ ಎಲ್ಲೆಲ್ಲಿ ಸೇರಿಸ್ತಾರೆ ಅಷ್ಟೇ ಬಿಲ್ ಹಾಕ್ತಾರೆ. ಹಾಗೆ ಸೇಫ್ ಆಗಿರಿ ಅಂತ ಹೇಳ್ತಾ ಹಾಗೆ ನಾನು ಇನ್ನು ಸ್ವಲ್ಪ ಹೊತ್ತು ಏನು ಮಾಡೋದಂತ ಕಾಫಿ ಕುಡಿದೆ. ಟೀ ಏನು ಇರಲಿಲ್ಲ, ಇನ್ನೇನು ಮಾಡೋದಂತ ಕಾಫಿ ಕುಡಿದು ಇನ್ನೊಂದು ಹೊರಡಬೇಕಲ್ಲ ಅಂತ ಅಂದ್ಕೊಂಡ್ರೆ ಅಲ್ಲಿ ಶಾಪಲ್ಲಿದ್ದರು, ಅವರಲ್ಲಿ ಕೇಳ್ಕೊಂಡೆ ಇಲ್ಲಿ ಮೆಟ್ರೋ ಟ್ರೈನ್ ಇಲ್ಲಿ ಅಂತ. ಹಾಗೆ ಹೀಗೆ ಹೋಗ್ತಾ ಇರುವಾಗ ನನಗೆ ವಾಪಸ್ಸು ಕನ್ಫ್ಯೂಸ್ ಆಯಿತು. ಇಲ್ಲಿ ಮುಂದೆ ಹೋಗ್ತಿದ್ದಾನಲ್ಲ, ಅವನಲ್ಲಿ ಕೇಳ್ಕೊಂಡೆ ಸರ್ ಇದು ಮೆಟ್ರೋ ಅಲ್ಲಿ ಅಂತ. ಹೀಗೆ ಹೇಳ್ದ ನೋಡಿ, ಹೀಗಿದೆ ಎಂಟ್ರಿ, ಹೀಗಿದೆ ನೋಡಿ. ಚೆಕ್ ಎಲ್ಲ ಮಾಡ್ತಾರೆ, ಯಾಕಂದರೆ ಏನಾದರೂ ಪ್ರಾಬ್ಲಮ್ ಏನಾದರೂ ಆದರೆ ಅದಕ್ಕೆ ಚೆಕ್ ಮಾಡಿಕೊಳ್ತಾರೆ. ಏನು ನಿಮ್ಮದು ಸ್ಕೂಟ್ ಇದು ಬ್ಯಾಗ್ ಏನು ಇರುತ್ತಲ್ಲ ಹಾಗೆಲ್ಲ ಇರುತ್ತೆ ನೋಡಿ. ನಾನು ಈ ಹಂದಿ ಥರ ಮಲ್ಕೊಂಡಿದ್ದೆ ಮಾತ್ರ ನೋಡಿ. ಇದು ಏನಂದರೆ ಒಂಥರ ಕಾಯಿನ್ ಥರ ಇರುತ್ತೆ, ಆ ಕಾಯಿನ್ ನಮಗೆ ಇಲ್ಲಿ ಟಿಕೆಟ್ ಏನು ಕೊಡ್ತಾರೆ ಮಾಮೂಲಿ ಟ್ರೈನಲ್ಲಿ. ಹಾಗೆ ಇಲ್ಲಿ ಅಲ್ಲೇ ಇಟ್ಬಿಟ್ರೆ ಆಯ್ತು ನೋಡಿ, ಹೀಗಿದೆ ನೋಡಿ ನೋಡ್ಕೊಳ್ಳಿ. ನನಗೆ ರಾಜರಾಜೇಶ್ವರನಗೆ ಹೋಗಬೇಕಿತ್ತು, ಎಷ್ಟು 36 ರೂಪಾಯಿ ಎಷ್ಟೋ ಇತ್ತು ಅಷ್ಟೇ. ಹಾಗೆ ಹೋಗ್ತಾ 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 ಎಲ್ಲಿ ಹೋಗೋದಂತ ಒಂದು ಸಹ ಗೊತ್ತಾಗಲ್ಲ. ಫಸ್ಟ್ ಟೈಮಲ್ಲ, ಕೆಳಗೊಮ್ಮೆ ಮೇಲೊಮ್ಮೆ ಮೇಲೊಮ್ಮೆ ಕೆಳಗೊಮ್ಮೆ ಎರಡೆರಡು ಸಾರಿ ಬಂದೆ. ಆ ಲಗೇಜ್ ಇಟ್ಕೊಂಡು ಬಂದಮೇಲೆ ಸಾಕಾಗೋಯ್ತು ಮಾತ್ರ ನನಗೆ. ಹೀಗೆ ಹೋಗ್ತಾ ಇರುವಾಗ ಎಂತೂ ಕೆಳಗೆ ಮೇಲೆ ಹೋಗ್ತಿರುವಾಗ ಒಬ್ಬರು ಹೇಳಿದರು ಇಲ್ಲೇ ಅಂತ, ಕೆಂಗೇರಿ ಹೋಗೋ ಟ್ರೈನ್ ಅಂತ, ಮೆಟ್ರೋ ಟ್ರೈನ್ ಅಂತ. ಹಾಗೆ ಮೆಟ್ರೋ ಒಂದು ಬಂದೇ ಬಿಡ್ತು ನೋಡಿ, ಹೀಗಿದೆ ಮೆಟ್ರೋ. ಇನ್ನೇನು ಮಾಡೋದು ಅಂತ ಸ್ವಲ್ಪ ಹೊತ್ತು ಕಾಯ್ದೆ. ನಿಲ್ಲಿ, ನಾನು ನಿಂತಲ್ಲಿ ಎಲ್ಲಿ ನಿಲ್ಸಂಗಿಲ್ಲ, ಅದು ಇನ್ನೇನು ಮಾಡೋದು ಅಂತ ಒಂದು ಇವರೊಟ್ಟಿಗೆ ಇದ್ದೆ. ಇವರೊಟ್ಟಿಗೆ ಇದ್ದಾದ್ಮೇಲೆ ಸ್ಟಾಪ್ ಒಂದು ಇತ್ತು ಇಲ್ಲಿ, ಎಲ್ಲಿ ಓಪನ್ ಇರುತ್ತೆ ಅಂತ ಕಾಯ್ಕೊಂಡಿದ್ದೆ. ಇವರ ಮುಂದೆ ನಿಂತ್ಕೊಂಡೆ, ಓಪನ್ ಆಯಿತು. ಯಾರೋ ಒಬ್ಬ ಗುದ್ಕೊಂಡು ಹೋದ. ಹೀಗೆ ಗುದ್ಕೊಂಡು ಹೋದಾದ್ಮೇಲೆ ಇನ್ನೇನು ಮಾಡೋದಂತ ಕುತ್ಕೊಂಡೆ ನೋಡಿ. ಹೀಗಿದೆ ಮೆಟ್ರೋ. ನಾನಂತೂ ಫಸ್ಟ್ ಟೈಮ್ ಬಂದಿರೋದು, ನೀವು ಬಂದಿರೋ ಸಹ ಇರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳಿದ್ನಷ್ಟೇ. ಹಾಗೆ ನೋಡಿ ನೋಡಿ ಹೀಗಿದೆ. ನಮಗೆಲ್ಲದಾರೆ ದಾರಿ ತಪ್ಪಿದರೆ ಅದು ಅನೌನ್ಸ್ ಆಗಿ ಬರುತ್ತೆ. ಯಾರು ಗೊತ್ತಿಲ್ಲದ್ರೆ ಅದಾದರೂ ಗೊತ್ತಾಗುತ್ತಲ್ಲ. ಈಗ ಹೆಸರು, ಈಗ ಯಾವುದಾದ್ರೂ ಊರು ನೇಮ್ ಹೇಳಬೇಕಾದ್ರೆ ಅದು ಹೇಳ್ತದೆ ಸ್ಟಾಪ್ ಆದಾಗ. ಕೆಂಗೇರಿ, ರಾಜರಾಜೇಶ್ವರ ನಗರ, ಹೀಗೆ ಒಂದೊಂದು ನೇಮ್ ಹೇಳ್ಕೊಂಡು ಸ್ಟಾಪ್ ಆಗುತ್ತೆ. ಹಾಗೆ ರೂಲ್ಸ್ ಎಲ್ಲ ಹೀಗಿದೆ, ಕೆಲವೊಂದು ರೂಲ್ಸ್ ಇದೆ ನೋಡಿ. ಹೀಗಿದೆ ನಮ್ಮ ಮಾಮೂಲಿ ಟ್ರೈನ್ ಆದರೆ ಕಟ್ ಕಟ್ಟಾಗಿದ್ರು ಬಂದಾಗಿರುತ್ತೆ, ರಶ್ ಇರ್ತಾರೆ. ಆದರೆ ಇದರಲ್ಲಿ ಹಾಗಿಲ್ಲ ನೋಡಿ. ಹೀಗಿದೆ ನೋಡಿ, ಅಷ್ಟೇನು ಜನ ಇರಲಿಲ್ಲ ನಾವು ಹೋಗುವಾಗ. ಮತ್ತೆಂಥ ಸಾವು ಮಾರೆ ಬೋ, ನನಗೆ ಸಾಕಾಗೋಯ್ತು ಮಾತ್ರ. ಎಷ್ಟು ನನಗೆ ಸುಸ್ತಾಯಿತು. ಇಲ್ಲ ಅಲ್ಲಿ ಆಚೊಮ್ಮೆ ಈಚೊಮ್ಮೆ ಈಚೊಮ್ಮೆ ಆಚೊಮ್ಮೆ ಹೋಗಿ 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 ಈ ನಮಗೆ ಕೆಳಗೆ ಮೇಲೆ ಮೇಲೊಮ್ಮೆ ಕೆಳಗೊಮ್ಮೆ ಹೋಗಿ ಕೆಳಗೆ ಮೇಲೋರು ಮೇಲೋಗಿ ಅಂತ, ಮೇಲೆ ಹೇಳೋರು ಕೆಳಗೋಗಿ ಅಂತ. ಅಷ್ಟೊಬ್ಬ ದೇವರಾಗೆ ಸಿಕ್ಕಿದ, ಇದರಲ್ಲಿ ಹೋಗು ಇಲ್ಲೇ ನಿಂತ್ಕೋ ಅಂತ. ಹಾಗೆ ಹಾಗೆ ಹೀಗೆ ನಿಂತ್ಕೊಂಡು ಬಿಟ್ಟೆ ಲಾಸ್ಟ್ ನಮ್ಮದು ಸ್ಟಾಪ್ ಬಂತು ನೋಡಿ. ಲಾಸ್ಟ್ ಇಳಿದು ಬಿಟ್ಟೆ ನೋಡಿ. ಹೇಗೆ ಹೋಗ್ತೇವೆ ನೋಡಿ, ಸೌಂಡ್ ಇರಲ್ಲ, ಅಷ್ಟೇನು ಸೌಂಡ್ ಇರಲ್ಲ ನೋಡಿ. ಸೈ ಅಂತ ಹೋಗ್ತೇವೆ ನೋಡಿ. ಆ ಕೆಳಗಿರೋದು ಇದೆ ಅಲ್ಲ ಹಳದಿ ಥರ, ಅದು ಭಾರಿ ವಾಲ್ಟೇಜ್ ಇರೋದು ಮಾತ್ರ. ನಾವೆಲ್ಲ ಸಿಕ್ಕಿದ್ರೆ ಇಲ್ವಾ ಒಂಥರ ಟಿಕ್ಕ ಟಿಕ್ಕ ಗೊತ್ತಲ್ಲ, ಟಿಕ್ಕ ಹೇಗೆ ಮಾಡ್ತಾರೆ ಹಾಗೆ ಹಾಗಿರ್ತೇವೆ ನಾವು ಅಲ್ಲಿ ಹೋದರೆ. ಭಾರಿ ಜಾಗ್ರತೆ ಆಗಬೇಕು ಮಾತ್ರ ನೋಡಿ. ಎಕ್ಸಿಟ್ ಆಗಬೇಕಲ್ಲ, ಏನು ಮಾಡೋದು ಅಂತ ಅಂದರೆ ಇಲ್ಲಿ ಎಕ್ಸಿಟ್ ಅಂತ ಬರೆದಿತ್ತು. ಹೀಗೆ ಕೆಳಗೆ ಬಂದೆ ಬಂದೆ ಬಂದೆ
ಏನು ಮಾಡೋದು ಅಂತ ನಿಂತ್ಕೊಂಡ್ರೆ ಈ ಕಡೆ ಒಂದು ನಿರ್ಗಮನ ಎಕ್ಸಿಟ್ ಅಂತ ಕಾಣ್ತಿದ್ದಲ್ಲ ಆ ಕಡೆ ಹೋದೆ. ನೋಡಿ ಹೀಗಿದೆ, ನೋಡಿ ನೋಡಿ ರೂಲ್ಸ್ ಎಲ್ಲ ಹೀಗಿದೆ. ನೀವು ಒಮ್ಮೆ ಬಂದ್ ಮಾಡಿ ಈಗ ನೋಡ್ಕೊಳ್ಳೋದು ಒಳ್ಳೇದು, ಯಾಕಂದ್ರೆ ನೀವು ಒಮ್ಮೆ ಬರದವರೆಲ್ಲ ಈಗ ಒಮ್ಮೆ ನೋಡ್ಕೊಳ್ಳೋದು ಒಳ್ಳೇದು ಅಂತ. ಹಾಗೆಲ್ಲ ರೂಲ್ಸ್ ಎಲ್ಲ ಇದೆ ಕೆಲವೊಂದು. ಹಾಗೆ ಹೀಗೆ ಹೊರಗಿನ ಬಂದೇ ಬಿಟ್ಟೆ. ನೋಡಿ ಹೀಗಿದೆ, ಹೊರಗೆ ಹೀಗೆ ಒಳಗೆ ಹೀಗೆ. ಕೆಲವೊಂದು ಸಮಸ್ಯೆ ಇದ್ರೂ ಸಹ ನಾವು ಒಂದೊಂದು ಕಾರ್ಯಕ್ಕೆ ವರ್ಕಿಗೆ ಹೋಗ್ಬೇಕಾಗುತ್ತೆ ಮಾತ್ರ. ರಾಜರಾಜೇಶ್ವರ ನಗರ ನೋಡಿ ಹೀಗಿದೆ. ಹಾಗೆ ಹೀಗೆ ಹೋಗ್ತಾ ಇರುವಾಗ ನಮ್ಮ ಕಿರಿಕ್ ಕೀರ್ತಿ ಅವರ ಕಾರ್ ಸಿಕ್ಕಿದ್ರು, ಹಾಗೆ ಅವರು ಸಹ ಸಿಕ್ಕಿದ್ರು. ನೋಡಿ ಅವರ ಕಾರ್ ಹೀಗಿದೆ, ಅದರಲ್ಲಿ ಏನಿದೆ ಸೇಮ್ ಕಾರ್ ಥರ. ನೋಡಿ ಹಾಗೆ ಸಿಕ್ಕಿದ್ರು, ಹಾಗೆ ಒಂದು ಸೆಲ್ಫಿ ತಗೊಂಡೆ. ನೀನು ನೋಡೋದು ಹೊರಟಿದ್ರು. ಹಾಗೆ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗುವ ಗೈಸ್. ಓಕೆ ಬಾಯ್, ಲವ್ ಯು.